ಕೇಂದ್ರ ಸರ್ಕಾರದ ಎನ್ಎಂಸಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಈ ಒಂದು ಮುಷ್ಕರಕ್ಕೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಎನ್ಎಂಸಿ ಕಾಯ್ದೆಯನ್ನ ವಿರೋಧಿಸಿ ರಾಷ್ಟ್ರವ್ಯಾಪಿ ಖಾಸಗಿ ವೈದ್ಯರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಈ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಭಾರತೀಯ ವೈದ್ಯಕೀಯ ಸಂಘ ಸರಿಯಾಗಿ ಮಾಹಿತಿಯನ್ನ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರ ಮುಷ್ಕರಕ್ಕೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಎಂದಿನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಾಗಿರುವಂತಹ ಎಂಎಸ್ ರಾಮಯ್ಯ ಪೀಪಲ್ ಟ್ರೀ ಆಸ್ಪತ್ರೆ, ಕೊಲಂಬಿಯಾ ಏಷ್ಯಾ, ಅಪೋಲೋ, ಸುಗುಣ ಆಸ್ಪತ್ರೆ ಸೇರಿದಂತೆ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ವೈದ್ಯರು. ಇನ್ನು ಭಾರತೀಯ ವೈದ್ಯಕೀಯ ಸಂಘ ಸರಿಯಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ. ಹೀಗಾಗಿ ಮಾಹಿತಿಯ ಕೊರತೆಯ ಆಧಾರದಲ್ಲಿ ವೈದ್ಯರು ತಮ್ಮ ಏನು ಪ್ರತಿಭಟನೆಗೆ ಮುಂದಾಗಿಲ್ಲ, ಮುಷ್ಕರನ ಸೂಚಿಸಿಲ್ಲ, ಅಲ್ಲಿ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಪ್ರಕಾಶ್, ಏನು ಖಾಸಗಿ ಆಸ್ಪತ್ರೆಯ ವೈದ್ಯರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ, ಇದಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಏನಾದರೂ ಬಿಸಿ ತಟ್ಟಿದ್ಯಾ? ರೋಗಿಗಳು ಯಾವ ರೀತಿಯಾದಂತಹ ಪರದಾಟವನ್ನ ನಡೆಸ್ತಾ ಇದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರಕಾಶ್? ಎಸ್ ಪ್ರತಿಭಾ, ಕೇಂದ್ರ ಸರ್ಕಾರದ ಎನ್ಎಂಸಿ ಮಸೂದೆಯನ್ನ ವಿರೋಧಿಸಿ ಇವತ್ತು ಭಾರತೀಯ ಏನು ಖಾಸಗಿ ವೈದ್ಯರು ಇವತ್ತು ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಾಗಿ ಏನು ಕೇಂದ್ರ ಸರ್ಕಾರ ಏನು ಖಾಸಗಿ ವೈದ್ಯರನ್ನ ಹತ್ತಿಕ್ಕುವಂತಹ ಒಂದು ಮಸೂದೆಯನ್ನ ತರ್ತಾ ಇದೆ. ಸೊ ಇದು ಸರಿಯಾದ ಕ್ರಮವಲ್ಲ, ಕೂಡಲೇ ಈ ಒಂದು ಮಸೂದೆಯನ್ನ ಹಿಂಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನದಲ್ಲಿ ಇವತ್ತು ರಾಷ್ಟ್ರಾದ್ಯಂತ ಖಾಸಗಿ ವೈದ್ಯರು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆನೆ ಅಂದ್ರೆ 2017ರಲ್ಲಿಯೇ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಏನು ಕೇಂದ್ರ ಸರ್ಕಾರ ಒಂದು ಮಸೂದೆಯನ್ನ ಮಂಡನೆ ಮಾಡಿತ್ತು. ಸೊ ಇದು ಒಂದು ರೀತಿಯಲ್ಲಿ ವಿಚಾರಣೆಯ ಹಂತದಲ್ಲಿತ್ತು. ತದನಂತರ ಇದೇ ತಿಂಗಳು 30ರಂದು ಇದೇ ವಿಚಾರವಾಗಿ ಈ ಮಸೂದೆಯನ್ನ ಪಾಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು. ಒಂದು ಪಕ್ಷ ಈ ಮಸೂದೆ ಏನಾದರೂ ಜಾರಿಗೆ ಬಂದಿದ್ದೇ ಆದರೆ ಏನು ಖಾಸಗಿ ವೈದ್ಯರು ಮತ್ತು ವೈದ್ಯಕೀಯ ಶಿಕ್ಷಣ ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಕಂಟಕ ಆಗುತ್ತೆ, ಅವರಿಗೆ ಅನುಕೂಲ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಖಾಸಗಿ ವೈದ್ಯರು ಮುಷ್ಕರವನ್ನ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಗರದ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಈ ಒಂದು ಮುಷ್ಕರದ ಬಿಸಿ ತಟ್ಟಿರುವಂತದ್ದು, ಜೊತೆಗೆ ಒಂದಿಷ್ಟು ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಮೆಲ್ಲನೆ ಈ ಒಂದು ಬಿಸಿ ತಟ್ಟುತ್ತಾ ಇದೆ ಅಂತಂದ್ರು ಕೂಡ ಖಂಡಿತ ಅಚ್ಚರಿ ಪಡಬೇಕಾಗಿಲ್ಲ. ಸದ್ಯ ನಾನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇದ್ದೇನೆ, ಒಂದಿಷ್ಟು ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಅಂದ್ರೆ ಎಂದಿನಂತೆ ಇಲ್ಲಿ ಕೂಡ ಏನು ಕಾರ್ಯ ಆರಂಭವಾಗಿದೆ. ಆದ್ರೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಯ ರೋಗಿಗಳು ಇಲ್ಲಿಗೆ ಬಂದಿಲ್ಲ. ಎಂದಿನಂತೆ ಯಾವ ಪ್ರಮಾಣದಲ್ಲಿ ರೋಗಿಗಳು ಇರ್ತಾ ಇದ್ರು ಅವರು ಮಾತ್ರ ಇಲ್ಲಿ ಸೇವೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಮುಂದಿನ ಅಂದ್ರೆ ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು, ಅಂದ್ರೆ ಏನಾದ್ರೂ ಸಾಕಷ್ಟು ರಶ್ ಆಗ್ಬಹುದು ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳು ಹೆಚ್ಚಿನ ನರ್ಸ್ಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಜೊತೆಗೆ ನಾನು ಒಂದಿಷ್ಟು ನಾನು ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿಯನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವರು ಏನ್ ಹೇಳ್ತಾರೆ ಅಥವಾ ಮಧ್ಯಾಹ್ನದ ಬೆಳವಣಿಗೆಯಲ್ಲಿ ಏನೆಲ್ಲ ರೂಪುರೇಷೆಗಳನ್ನ ಹಾಕೊಂಡಿದ್ದಾರೆ ಅಂತ. ಸರ್, ಈಗಾಗಲೇ ಖಾಸಗಿ ಆಸ್ಪತ್ರೆಯ ಮುಷ್ಕರದ ಬಿಸಿ ಸರ್ಕಾರಿ ಆಸ್ಪತ್ರೆಗಳಿಗೆ ತಟ್ಟಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸುತ್ತಲೇ ಹೊರಡಿಸಿದೆ. ಸೊ ನೀವು ಏನೆಲ್ಲ ಪ್ಲಾನಿಂಗ್ಸ್ ಹಾಕೊಂಡಿದ್ರಿ ಸರ್ ಹೆಚ್ಚುವರಿ ಸಿಬ್ಬಂದಿಗಳನ್ನ ತಗೊಳ್ಳೋದಾಗಿ? ಮಾನ್ಯ ಆಯುಕ್ತರು, ಇದು ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಈಗಾಗಲೇ ನೀಡಿರುವಂತ ಎಲ್ಲ ರಜೆಗಳನ್ನು ರದ್ದುಪಡಿಸಿದ್ದಾರೆ. ಅದೇ ಪ್ರಕಾರ ನಾವು ನಮ್ಮಲ್ಲಿ ರಜೆ ಹೋಗಿರುವಂತ ಎಲ್ಲ ವೈದ್ಯರನ್ನು ವಾಪಸ್ ಕೆಲಸಕ್ಕೆ ನಾವು ಕರೆದುಕೊಂಡಿದ್ದೇವೆ. ಮತ್ತೆ ಖಾಸಗಿ ವೈದ್ಯರ ಇದು ವೈದ್ಯರ ಮುಷ್ಕರದಿಂದ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಇರುವಂತೆ
ನಾವು ನಮ್ಮಲ್ಲಿ ಹೆಚ್ಚಿನ ವೈದ್ಯರ ಸಂಖ್ಯೆಯನ್ನು ನಾವು ಇಲ್ಲಿ ಡ್ಯೂಟಿ ಮೇಲೆ ನಿಯೋಜನೆ ಮಾಡಿದ್ದೇವೆ. ಈಗ ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಅಥವಾ ಸಿಬ್ಬಂದಿಯ ಕೊರತೆ ಇದೆಯಾ, ಅಥವಾ ಹೆಚ್ಚಿನ ಸಿಬ್ಬಂದಿಗಳನ್ನ ಕರೆಸಿಕೊಳ್ಳುವಂತಹ ಏನಾದರೂ ಪ್ಲಾನಿಂಗ್ಸ್ ಇದೆಯಾ ಅಂತ? ನಮ್ಮಲ್ಲಿ ಯಾವುದೇ ಸಿಬ್ಬಂದಿ ಕೊರತೆ ಇಲ್ಲ ಈಗ. ಆಮೇಲೆ ರಜೆಯಲ್ಲಿ ಹೋಗಿರುವಂಥ ಎಲ್ಲ ವೈದ್ಯರನ್ನು ನಾವು ರಜೆಯಿಂದ ವಾಪಸ್ ಬರೋದಕ್ಕೆ ನಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಯಾವುದೇ ತೊಂದರೆ ಆಗದೆ ಅಂತ ಇರುವಂತೆ ನೀಡೋದಕ್ಕೆ ನಾವು ಎಲ್ಲ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಈಗಾಗಲೇ ಖಾಸಗಿ ಆಸ್ಪತ್ರೆಗಳು ಇವತ್ತು ಬಂದಿರೋ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಕಷ್ಟು ರೋಗಿಗಳು ಕೂಡ ಇವತ್ತು ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ತುರ್ತು ಸೇವೆಯನ್ನು ಒದಗಿಸಲಿಕ್ಕೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಂಡು ಏನಾದರೂ ಬೇರೆ ಪ್ಲಾನಿಂಗ್ಸ್ ಇದೆಯಾ ಅಂತ, ಅವರಿಗೆ ಸೂಕ್ತವಾಗಿ ಚಿಕಿತ್ಸೆ ಕೊಡಲಿಕ್ಕೆ ತ್ವರಿತಗತಿಯಲ್ಲಿ? ಇಲ್ಲಿವರೆಗೆ ನಮ್ಮಲ್ಲಿ ಯಾವುದೇ ರೀತಿ ಆ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದಿಲ್ಲ. ಆ ಥರ ಬಂದ ಪಕ್ಷದಲ್ಲಿ ಅಂತಹ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ನಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದೇವೆ. ಎಸ್, ಇದಿಷ್ಟು ಪ್ರತಿಭಾ. ಅಂದ್ರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ರೋಗಿಗಳು ಏನಾದರೂ ಬಂದ್ರೆ ಅವರಿಗೂ ಕೂಡ ಸಕಾಲದಲ್ಲಿ ಒಂದು ಸೇವೆಯನ್ನ ಒದಗಿಸ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ರಜೆ ಮೇಲಿದ್ದಂತಹ ಸಿಬ್ಬಂದಿಗಳನ್ನ ಕೂಡ ನಾವು ಕರೆಸಿಕೊಳ್ತಾ ಇದ್ದೇವೆ. ಜೊತೆಗೆ ಇವತ್ತು ಯಾರಿಗೂ ಸರ್ಕಾರಿ ಇವತ್ತಿನ ಈ ಒಂದು ಆಸ್ಪತ್ರೆಯಲ್ಲಿ ಸರ್ಕಾರಿ ರಜೆ ಮೇಲೆ ಯಾರಾದರೂ ಇದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ರಜೆಯನ್ನು ಕೊಡೋದಿಲ್ಲ. ಸೊ ಅವರು ಎಲ್ಲರೂ ಕೂಡ ಇವತ್ತು ತಮ್ಮ ಕಾರ್ಯಾಚರಣೆ ಇಳಿತಾರೆ, ಅಂದರೆ ಕಾರ್ಯಾಚರಿಸ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಅವರು ರಜೆ ಮೇಲೆ ಹೋಗೋದಿಲ್ಲ. ಈ ಮೂಲಕ ರೋಗಿಗಳ ಪರದಾಟಕ್ಕೆ ಅವರು ಕಾರಣರಾಗಲ್ಲ. ರೋಗಿಗಳ ಸಮಸ್ಯೆ ಏನೇ ಇದ್ರೂ ಕೂಡ ಅವರು ಖುದ್ದಾಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಕೂಡ ನಾವು ಸಾಕಷ್ಟು ಸಜ್ಜಾಗಿದೆಯೋ ಅನ್ನುವಂತಹ ಹೇಳಿಕೆಗಳನ್ನ ಇಲ್ಲಿನ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಪ್ರತಿಭಾ. ಎಸ್ ಪ್ರಕಾಶ್, ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಈ ತರ ಆದ್ರೆ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಖಾಸಗಿ ಆಸ್ಪತ್ರೆಗಳಿಂದಲೇ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಸರಿಯಾಗಿ ಮಾಹಿತಿಯನ್ನ ನೀಡಿಲ್ಲ, ಹೀಗಾಗಿ ಯಾವುದೇ ರೀತಿಯಾದಂತಹ ಮುಷ್ಕರಕ್ಕೆ ನಾವು ಬೆಂಬಲಿಸ್ತಾ ಇಲ್ಲ, ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ, ಎಂದಿನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಅಂತ ಕೆಲವೊಂದಿಷ್ಟು ಎಂ ಎಸ್ ರಾಮಯ್ಯ ಆಗಿರಬಹುದು, ಕೊಲಂಬಿಯಾ ಏಷ್ಯಾ, ಪೀಪಲ್ ಟ್ರೀ ಅಂದ್ರೆ ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಗಳಲ್ಲಿ ಎಂದಿನಂತೆ ಕಾರ್ಯ ನಿರ್ವಹಿಸ್ತಾ ಇದೆ ಎನ್ನುವಂತಹ ಮಾಹಿತಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಏನ್ ಸಿಗ್ತಾ ಇದೆ ಪ್ರಕಾಶ್? ಎಸ್ ಪ್ರತಿಭಾ, ಎಲ್ಲೋ ಒಂದು ಕಡೆ ಇದು ಗೊಂದಲದ ಗೂಡಾಗಿರುವಂತಹ ಒಂದು ಮುಷ್ಕರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಗರದ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಕೂಡ ಇವತ್ತು ಎಂದಿನಂತೆ ಕಾರ್ಯಾಚರಿಸ್ತವೆ. ಎಲ್ಲೋ ಒಂದ್ ಕಡೆ ಈ ಒಂದು ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಹುಶಃ ನಗರದ ಮಲ್ಯ ಆಸ್ಪತ್ರೆ ಆಗಲಿ, ಅಥವಾ ಪೀಪಲ್ಸ್ ಟ್ರೀ ಆಸ್ಪತ್ರೆ ಆಗಲಿ, ಅಥವಾ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ಗಳಲ್ಲಿ ಕೂಡ ಎಂದಿನಂತೆ ಕಾರ್ಯಾಚರಿಸ್ತಾ ಇದ್ದಾವೆ. ಈ ಮೂಲಕ ಎಲ್ಲೋ ಒಂದ್ ಕಡೆ ಮುಷ್ಕರದ ಬಿಸಿ ಹಾಸ್ಪಿಟಲ್ಗಳಿಗೆ ತಟ್ಟಿಲ್ಲ. ಜೊತೆಗೆ ಒಂದಿಷ್ಟು ಆಸ್ಪತ್ರೆಯ ಮುಂಭಾಗದಲ್ಲಿ ಇವತ್ತು ಮುಷ್ಕರ ಇದೆ ಅನ್ನುವಂತಹ ನೋಟಿಸ್ ಬೋರ್ಡ್ ಅನ್ನು ಕೂಡ ಅಲ್ಲಿ ಹಾಕಿಲ್ಲ. ಸೊ ಈ ಮೂಲಕ ರೋಗಿಗಳು ಕೂಡ ಸರಾಗವಾಗಿ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಎಲ್ಲೊಂದು ಕಡೆ ಮಾಹಿತಿಯ ಕೊರತೆ ಇದೆ. ಈ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಆ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಹಿಂದೇಟಾಗ್ತಾ ಇದ್ರು. ಜೊತೆಗೆ ಅಲ್ಲಿನ ಆಯಾ ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ಇವತ್ತು ಮುಷ್ಕರ ಇದೆ ಅನ್ನುವಂತ ನೋಟಿಸ್ ಬೋರ್ಡ್ ಕೂಡ ಹಾಕಿಲ್ಲ. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಮುಷ್ಕರವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಖಾಸಗಿ ಹಾಸ್ಪಿಟಲ್ಗಳಿಂದನೇ ಕೂಡ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಡೀತಾ ಇದೆ. ಅದೇ ಏನೇ ಆಗ್ಲಿ, ಒಟ್ಟಿನಲ್ಲಿ ಈ ಒಂದು ಖಾಸಗಿ ವೈದ್ಯರ ಮುಷ್ಕರದ ಹಿಂದೆ ಅಂದ್ರೆ ಬಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಇದು ಬೆಳಗಿನ ಹಂತದ ಬೆಳವಣಿಗೆಗಳಾದ್ರೆ ಮುಂದೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಈ ವಿಚಾರವಾಗಿ ಯಾವೆಲ್ಲ ಬೆಳವಣಿಗೆಗಳು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ರವೀಂದ್ರ ಅವರು ಕೂಡ ಹೇಳ್ತಾ ಇದ್ರು ಈ ವಿಚಾರವಾಗಿ, ಅಂದ್ರೆ ಖಾಸಗಿ ಆಸ್ಪತ್ರೆಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ, ಅಂದ್ರೆ ತಮ್ಮ ಏನಾದ್ರೂ ಇವತ್ತು ಎಲ್ಲ ರೋಗಿಗಳಿಗೆ ಅಥವಾ ವೈದ್ಯ ವೃತ್ತಿಯಲ್ಲಿರುವಂತಹ ಅಥವಾ ವೈದ್ಯ ಶಿಕ್ಷಣ ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅನುಕೂಲ ಆಗ್ಬೇಕು ಅನ್ನೋ ಅಂತಹ ವಿಚಾರವನ್ನ ಮುಂದಿಟ್ಕೊಂಡು ಆ ಒಂದು ಕಲ್ಪನೆ ಅವ್ರಿಗೆ ಏನಾದ್ರೂ ಇದ್ರೆ
ಖಂಡಿತವಾಗ್ಲೂ ಈ ಒಂದು ಮುಷ್ಕರಕ್ಕೆ ಅವರು ಕೂಡ ಬೆಂಬಲವನ್ನ ಕೊಡ್ತಾರೆ. ಆದ್ರೆ ಅವರಿಗೆ ಆ ಒಂದು ಹಿತಾಸಕ್ತಿ ಇಲ್ಲ, ಕೇವಲ ದುಡ್ಡು ಮಾಡೋದಕ್ಕಷ್ಟೇ ನಾವು ಆಸ್ಪತ್ರೆಗಳನ್ನ ತೆರೆದುಕೊಂಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಅವ್ರಿಗೆ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಈ ಒಂದು ಮುಷ್ಕರಕ್ಕೆ ಅವರು ಬೆಂಬಲ ಕೊಡಲ್ಲ. ಯಾವೆಲ್ಲ ಆಸ್ಪತ್ರೆಗಳು ಈ ಮುಷ್ಕರಕ್ಕೆ ಬೆಂಬಲ ಕೊಡೋದಿಲ್ವೋ ಅವೆಲ್ಲ ಆಸ್ಪತ್ರೆಗಳು ಕೂಡ ದುಡ್ಡನ್ನ ಮಾಡ್ಲಿಕ್ಕೆ ನಿಂತಿದೆ ಅನ್ನುವಂತಹ ವಿಚಾರವನ್ನ ಕೂಡ ರವೀಂದ್ರ ಅವರು ಹೇಳ್ತಾ ಇದ್ರು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.